ನಮಸ್ಕಾರ ನಿಮ್ಮೆಲ್ಲರಿಗೂ ಈ ದಿನದ ತರಗತಿಗೆ ಸ್ವಾಗತ ನಾನು ಕೆ ಪಿ ಜಿ ಸರ್ ನಿಮಗೋಸ್ಕರವಾಗಿ ಅಂದರೆ ಈ ಹಿಂದೆ ನಾನೇನಪ್ಪ ಅಂತೇಳಿದ್ರೆ ಭೂಗೋಳಶಾಸ್ತ್ರದ ಭಾಗ ಒಂದು ಅಂದರೆ ಭೂಗೋಳಶಾಸ್ತ್ರದ ಹಿನ್ನೆಲೆ ಭಾಗ ಒಂದನ್ನು ಮಾಡಿದ್ದೆ ಸೊ ಹಲವಾರು ವಿದ್ಯಾರ್ಥಿಗಳ ಅಪೇಕ್ಷೆಯ ಮೇರೆಗೆ ಮತ್ತೆ ಏನಪ್ಪಾ ಅಂತೇಳಿದ್ರೆ ಭೂಗೋಳ ಭೂಗೋಳಶಾಸ್ತ್ರದ ಹಿನ್ನೆಲೆ ಭಾಗ ಎರಡನ್ನು ಮಾಡ್ತಾ ಇದ್ದೀನಿ ಕಂಟಿನ್ಯೂ ಆಗಿ ಸೊ ಇಲ್ಲಿಯವರೆಗೂ ಯಾರು ನಮ್ಮ ಒಂದು ಈ ಯೂಟ್ಯೂಬ್ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಬಟನ್ ಅನ್ನ ಕ್ಲಿಕ್ ಮೂಲಕ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಓಕೆನಾ ಎಸ್ ಈಗಿನದ ಕ್ಲಾಸ್ ಅನ್ನ ಆರಂಭ ಮಾಡ್ತಾ ಇದ್ದೀನಿ ನೋಡಿ ಬ್ಯೂಟಿಫುಲ್ ಆಗಿ ಏನಪ್ಪಾ ಅಂತ ಕೇಳಿದ್ರೆ ಮೊಟ್ಟ ಮೊದಲ ಬಾರಿಗೆ ಭೂಗೋಳ ಶಾಸ್ತ್ರ ನಾಲ್ಕು ಹಂತಗಳಲ್ಲಿ ಬೆಳೆದು ಬಂತು ಅಂತ ನಾನು ಹೇಳಿದ್ದೆ ನಿಮಗೆ ಹೌದಲ್ಲ ಎಸ್ ಒಂದು ಪುರಾತನ ಕಾಲ ಒಂದು ಮಧ್ಯಕಾಲ ಒಂದು ಭೌಗೋಳಿಕ ಅನ್ವೇಷಣೆಯ ಕಾಲ ಇನ್ನೊಂದು ಹತ್ತೊಂಬತ್ತನೇ ಶತಮಾನದ ಒಂದು ಸುವರ್ಣ ಯುಗ ದ ಗೋಲ್ಡನ್ ಐಸ್ ಆಫ್ ದಿ ಜಿಯೋಗ್ರಫಿ ಅಂತ ಸರ ಹಾಗಾದ್ರೆ ಭೌಗೋಳಿಕ ಅನ್ವೇಷಣೆ ಅವಧಿಯಲ್ಲಿ ಅತಿ ಹೆಚ್ಚಿನ ಸಂಶೋಧನೆಗಳು ನಡೆದ್ರೂ ಕೂಡ ನಾವು ಅದನ್ನ ಸುವರ್ಣ ಯುಗ ಅಂತ ಕರೀಲಿಲ್ಲ ಆದರೆ ಹತ್ತೊಂಬತ್ತನೇ ಶತಮಾನವನ್ನು ನಾವು ಸುವರ್ಣ ಯುಗ ಅಂತ ಕರೆದೆವು ಅದರ ಮುಂದುವರಿದ ಭಾಗ ಅಷ್ಟೇ ಉಳಿದಿತ್ತು ಅಲ್ವಾ ಹಾಗಾದ್ರೆ ಅದನ್ನ ರೆಫರೆನ್ಸ್ಗಾಗಿ ಹಿಂದೆ ನೀವೇನಪ್ಪ ಅಂತ ಹೇಳಿದ್ರೆ ಭೂಗೋಳಶಾಸ್ತ್ರದ ಭಾಗ ಒಂದು ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಇದ್ರ ಮುಂದೆಂದು ಕಂಟಿನ್ಯೂ ಆಗಿ ನಿಮಗೆ ಬ್ಯೂಟಿಫುಲ್ ಆಗಿ ಅರ್ಥ ಆಗ್ತದೆ ಅಂತ ಹೇಳ್ತಾ ಸೊ ಹತ್ತೊಂಬತ್ತನೇ ಶತಮಾನದ ಸುವರ್ಣ ಯುಗ ಅಂತೇಳಿ ಕರಿತೀವಿ ಭೂಗೋಳಶಾಸ್ತ್ರದ ಎಷ್ಟನೇ ಶತಮಾನ ಸೊ ಹತ್ತೊಂಬತ್ತನೇ ಶತಮಾನವನ್ನ ಸರಿ ಹಾಗಾದ್ರೆ ಈ ಹತ್ತೊಂಬತ್ತನೇ ಶತಮಾನದಲ್ಲಿ ಯಾವ ಯಾವ ವ್ಯಕ್ತಿಗಳು ಪ್ರಮುಖವಾಗಿ ಬಂದ್ರು ಅಂದ್ರೆ ಒಂದು ಎಸ್ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಜರ್ಮನಿಯ ಒಬ್ಬ ತತ್ವಶಾಸ್ತ್ರಜ್ಞ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅವರನ್ನ ಏನಂತ ಕರಿತೀವಪ್ಪ ಅಂತೇಳಿದ್ರೆ ಆಧುನಿಕ ಭೂಗೋಳ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅವರನ್ನ ಸರ್ ಹಾಗಾದ್ರೆ ಇವರನ್ನೇ ನಾವು ಯಾಕ ಆಧುನಿಕ ಭೂಗೋಳ ಶಾಸ್ತ್ರದ ಪಿತಾಮಹ ಅಂತ ಕರಿಬೇಕಾಗಿತ್ತು ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅವರನ್ನೇ ಇವರ ಒಂದು ಸಾಧನೆ ಏನಾಗಿತ್ತು ಎಸ್ ಬ್ಯೂಟಿಫುಲ್ ಆಗಿ ಇವರು ಬರೆದಂತಹ ಒಂದು ಕೃತಿ ಜಿಯೋಗ್ನೋಸಿಯಾ ಅಂತಕ್ಕಂಥ ಒಂದು ಕೃತಿ ಈ ಜಿಯೋಗ್ನೋಸಿಯಾ ಅಂತಕ್ಕಂಥ ಒಂದು ಕೃತಿಯಲ್ಲಿ ಇವರು ಸಸ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಶಿಲೆಗಳಿಗೆ ಸಂಬಂಧಪಟ್ಟಂತೆ ಸುಂದರವಾದಂತಹ ವಿವರಣೆಯನ್ನು ನೀಡ್ತಾರೆ ಅಲ್ಲಿಯಿಂದ ಆರಂಭ ಆಗುತ್ತೆ ಆಧುನಿಕ ಭೂಗೋಳಶಾಸ್ತ್ರ ಅನ್ನೋದು ಆ ಆಧುನಿಕ ಭೂಗೋಳಶಾಸ್ತ್ರದ ಮೊಟ್ಟ ಮೊದಲ ಹಂತನೇ ಏನಪ್ಪಾ ಅಂತೇಳಿದ್ರೆ ವಾಯುಗುಣಶಾಸ್ತ್ರವನ್ನು ಕೂಡ ಇವರು ಆರಂಭ ಮಾಡ್ತಾರೆ ಸೊ ವಾಯುಗುಣಶಾಸ್ತ್ರ ಈ ವಾಯುಗುಣಶಾಸ್ತ್ರ ಅಂತಕ್ಕಂಥದನ್ನು ಆರಂಭ ಮಾಡಿ ಮೊಟ್ಟ ಮೊದಲ ಬಾರಿಗೆ ಕ್ಲೈಮೇಟೊಲಾಜಿ ಎಂಬ ಶಬ್ದವನ್ನು ಬಳಕೆ ಮಾಡ್ತಾರೆ ಕ್ಲೈಮೇಟೊಲಾಜಿ ಅಂತಕ್ಕಂಥ ಶಬ್ದವನ್ನು ಸೊ ಈ ಕ್ಲೈಮೇಟೊಲಜಿ ಎಂಬ ಶಬ್ದವನ್ನು ಬಳಕೆ ಮಾಡುವುದರ ಮೂಲಕವಾಗಿ ವಾಯುಗುಣಶಾಸ್ತ್ರವನ್ನು ಆರಂಭ ಮಾಡ್ತಾರೆ ಬ್ಯೂಟಿಫುಲ್ ಆಗಿ ಅದರ ನಂತರದಿಂದ ಇವರು ಬರೆದಂತಹ ಇನ್ನೊಂದು ಗ್ರಂಥ ಯಾವುದಪ್ಪ ಅಂತ ಕೇಳಿದ್ರೆ ಮುಖ್ಯವಾಗಿ ಅದೇ ಏನಪ್ಪ ಅಂದ್ರೆ ಕಾಸ್ಮೋಸ ಅಂತಕ್ಕಂಥ ಗ್ರಂಥ ಎರಡನೇ ಗ್ರಂಥ ರೀ ಸೊ ಕಾಸ್ಮೋಸ್ ಈ ಒಂದು ಕಾಸ್ಮೋಸ್ ಎಂಬಂತ ಗ್ರಂಥದಲ್ಲಿ ಮುಖ್ಯವಾಗಿ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟಾ ಮಾಡ್ತಾರೆ ಅಂತ ಕೇಳಿದ್ರೆ ವಾಯುಗುಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕೃತಿಗೆ ಸಂಬಂಧಪಟ್ಟಂತೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಎಸ್ ಆ್ಯನಿಮಲ್ಸ್ ಆ್ಯಂಡ್ ನೇಚರ್ ಅದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಕೊಡ್ತಾರೆ ಕಾಸ್ಮೋಸ್ ಗ್ರಂಥದಲ್ಲಿ ಆದ್ದರಿಂದಾಗಿನೇ ನಾವು ಇವರನ್ನ ಏನಂತ ಕರಿತೀವಪ್ಪ ಎಸ್ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಆಧುನಿಕ ಪಿತಾಮಹ ಆಧುನಿಕ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಪಿತಾಮಹ ಹಾಗಾದ್ರೆ ಪ್ರಾಚೀನ ಭೂಗೋಳಶಾಸ್ತ್ರದ ಪಿತಾಮಹ ಎಸ್ ಎರಟೋಸ್ಫನಿಸ್ ಪ್ರಾಚೀನ ಭೂಗೋಳ ಶಾಸ್ತ್ರದು ಆಧುನಿಕ ಭೂಗೋಳ ಶಾಸ್ತ್ರದ ಯಾರಪ್ಪ ಮುಖ್ಯವಾಗಿ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಆದ್ದರಿಂದಾಗಿನೇ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅವರು ಏನಾಗ್ತಾರಪ್ಪ ಅಂದ್ರೆ ಬಹಳ ಪ್ರಸಿದ್ಧಿಯನ್ನು ಪಡಿತಾರೆ ಸೊ ನೆಕ್ಸ್ಟ್ ಇವರ ನಂತರದಿಂದ ಬರುವಂತ ಇನ್ನೊಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಯಾವ್ದಪ್ಪ ಹೇಳಿದ್ರೆ ಸೊ ಅದೇ ಕಾರ್ಲ್ ರಿಟ್ಟರ್ ಅಂತಕ್ಕಂಥ ವ್ಯಕ್ತಿ ಕಾರ್ಲ್ ರಿಟ್ಟರ್ ಸರ್ ಹಾಗಾದ್ರೆ ಈ ಕಾರ್ಲ್ ರಿಟ್ಟರ್ ಅವರ ಸಾಧನೆ ಭಾರಿ ಬ್ಯೂಟಿಫುಲ್ ಏನಪ್ಪಾ ಹೇಳಿದ್ರೆ ಇವರು ಅತಿ ಹೆಚ್ಚು ಯಾವ ವಿಚಾರಕ್ಕೆ ಒಳಪಟ್ಟಿದ್ರು ಅಂತೇಳಿದ್ರೆ ದೈವಿಕವಾದಕ್ಕೆ ದೈವಿಕ ವಿಚಾರಗಳಿಗೆ ವಾ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದೈವಿಕ ವಿಚಾರಗಳಿಗೆ ಮಾರು ಹೋಗಿದ್ರು ಅದನ್ನೇ ಏನಂತ ಕರೀತಾರೆ ಟೆಲಿಯೋಲಾಜಿಕಲ್ ಟೆಲಿಯಾಲಜಿಕಲ್ ಸೊ ಈ ಟೆಲಿಯಾಲಜಿಕಲ್ ಅಂತಕ್ಕಂಥ ಒಂದು ವಿಧಾನ ಟೆಲಿಯಾಲಜಿಕಲ್ ವಿಧಾನನೇ ದೈವಿಕ ವಿಚಾರಗಳು ಅಂತ ನೋಡ್ತೀವಿ ಇದಕ್ಕೆ ಮಾರು ಹೋದಂತಹ ಆ ಕಾರ್ಲ್ ಅವರು ಅವರ ಗುರುಗಳ ತತ್ವಶಾಸ್ತ್ರಜ್ಞರ ಒಂದು ಪ್ರಭಾವಕ್ಕೆ ಒಳಗಾಗಿ ದೈವಿಕ ವಿಚಾರಕ್ಕೆ ಒಳಪಟ್ಟು ಈ ದೇವರು ಮತ್ತು ಪರಿಸರದ ನಡುವೆ ಸಂಬಂಧವಿದೆ ಅಂತ ಹೇಳ್ತಾರೆ ಈ ದೇವರು ಮತ್ತೆ ಪರಿಸರದ ನಡುವೆ ಹಾಗೂ ಮಾನವ ಮತ್ತು ಜೀವಿಗಳು ಇವೆಲ್ಲದರ ಒಂದು ನಡುವೆ ಬೃಹತ್ತಾದಂಥ ಸಂಬಂಧವಿದೆ ಮತ್ತು ಆಯಾ ವಿಚಾರಗಳು ಏನಾಗಿವೆಪ್ಪ ಅಂತೇಳಿದ್ರೆ ಈ ಟೆಲಿಯೋಲಾಜಿಕಲ್ ವಿಧಾನದ ಮೇಲೆ ನಿಂತಿವೆ ಅಂತಕ್ಕಂಥದ್ದು ಕಾರ್ಲ್ ರಿಟ್ಟರ್ರವರ ಒಂದು ವಿಚಾರವಾಗಿತ್ತು ಇವರ ಒಂದು ಫೇಮಸ್ ಗ್ರಂಥನೇ ಯಾವುದಪ್ಪ ಅಂದ್ರೆ ಎರಡು ಕುಂಡೆ ಹೌದಾ ಎರಡು ಕುಂಡೆ ಅಂತಕ್ಕಂಥದ್ದು ಈ ಎರಡು ಕುಂಡೆ ಅಂತಕ್ಕಂಥ ಗ್ರಂಥವನ್ನ ಬರೆಯುವುದರ ಮೂಲಕವಾಗಿ ಇವರು ಏನಾಗ್ತಾರೆ ಅಂದ್ರೆ ಪ್ರಪಂಚದ ಮೊಟ್ಟ ಮೊದಲ ಭೂಗೋಳಶಾಸ್ತ್ರದ ಪ್ರಾಧ್ಯಾಪಕರಾಗಿ ಹೊರಹೊಮ್ಮುತ್ತಾರೆ ಹಾಗಾದ್ರೆ ಕ್ವಶನ್ ಕೇಳ್ತಾರೆ ನಾಳೆ ಪ್ರಪಂಚದ ಮೊಟ್ಟ ಮೊದಲ ಭೂಗೋಳಶಾಸ್ತ್ರದ ಪ್ರಾಧ್ಯಾಪಕ ಯಾರು ಹಾಗಾದ್ರೆ ಅದೇ ಕಾರ್ಲ್ ರಿಟ್ಟರ್ ಅವರು ಎಷ್ಟರಲ್ಲಿ ಆಯ್ಕೆ ಆಗ್ತಾರಪ್ಪ ಎನ್ ಏಯ್ಟೀನ್ ಟ್ವೆಂಟಿಯಲ್ಲಿ ಹತ್ತೊಂಬತ್ತು ಹದಿನೆಂಟು ನೂರ ಇಪ್ಪತ್ತರಲ್ಲಿ ಜರ್ಮನಿಯ ಬರ್ಲಿನ್ ವಿಶ್ವವಿದ್ಯಾಲಯವರನ್ನ ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ಮೊದಲ ಪ್ರಾಧ್ಯಾಪಕನನ್ನಾಗಿ ನೇಮಕ ಮಾಡಿಕೊಳ್ತಾರೆ ಸರ್ ಹಾಗಾದ್ರೆ ಇವರು ಯಾಕೆ ಇವರನ್ನೇ ಆಯ್ಕೆ ಮಾಡಿಕೊಳ್ಬೇಕಾಗಿತ್ತು ಎಸ್ ಇವರು ಎಷ್ಟು ತುಲನಾತ್ಮಕವಾಗಿ ಅಧ್ಯಯನ ಆರಂಭ ಮಾಡ್ತಾರೆ ಕಾರ್ಲ್ ರಿಟ್ಟರ್ ಅವರು ಅಲೆಕ್ಸಾಂಡರ್ ವಾನ್ ಹಂಬೋಲ್ಟರ್ ಅವರಿಗೆ ಏನಂತ ಕರೀತಾರೆ ಎಸ್ ಹೋಲಿಕೆ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಯಾಕೆ ಹೋಲಿಕೆ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೆದ್ರು ಇವ್ರು ಏನ್ ಮಾಡಿದ್ರು ಅಂತೇಳಿದ್ರೆ ಪ್ರಾಕೃತಿಕ ಮತ್ತು ಎಸ್ ವೈಜ್ಞಾನಿಕ ಭೂಗೋಳಶಾಸ್ತ್ರಕ್ಕೆ ಅಡಿಪಾಯವನ್ನ ಅಡಿಪಾಯವನ್ನು ಹಾಕಿದ್ರು ಪ್ರಾದೇಶಿಕ ಭೂಗೋಳಶಾಸ್ತ್ರ ಮತ್ತು ವೈಜ್ಞಾನಿಕ ಭೂಗೋಳಶಾಸ್ತ್ರಕ್ಕೆ ಅಡಿಪಾಯವನ್ನು ಹಾಕಿದ್ದರಿಂದಾಗಿ ಇವರನ್ನ ಹೋಲಿಕೆ ವಿಜ್ಞಾನದ ಪಿತಾಮಹ ಅಂತೇಳಿ ಕಾರ್ಲ್ ರಿಟ್ಟರ್ ಅವರು ಕರೀತಾರೆ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಇದೇ ಕಾರ್ಲ್ ರಿಟ್ಟರ್ ಅವರು ಪ್ರಪಂಚದ ಮೊದಲ ಭೂಗೋಳಶಾಸ್ತ್ರದ ಅಧ್ಯಾಪಕರಾಗಿ ನಿರ್ಮಾಣ ಆಗೋದಕ್ಕೆ ಕಾರಣ ಏನು ಅಂದ್ರೆ ಹತ್ತೊಂಬತ್ತನೇ ಶತಮಾನದ ವೇಳೆಗೆ ಭೂಗೋಳಶಾಸ್ತ್ರ ಅನ್ನೋದು ಆಫ್ರಿಕಾ ಖಂಡದಿಂದ ಹಿಡಿದು ಯುರೋಪ್ ಖಂಡ ಮಧ್ಯ ಏಷ್ಯಾ ಏಷ್ಯಾ ಖಂಡ ಭಾರತ ದೇಶ ಜರ್ಮನ್ ದೇಶ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಎಲ್ಲ ಎಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಭೂಗೋಳಶಾಸ್ತ್ರ ಏನಾಗಿತ್ತು ಪ್ರಚಲಿತಕ್ಕೆ ಬಂದಿತ್ತು ಭೂಗೋಳ ಎಂಬುದರ ಕುರಿತು ಸಾಕನಷ್ಟು ಸಂಶೋಧನೆಗಳು ಆರಂಭವಾಗಿದ್ದು ಆದ್ದರಿಂದಾಗಿನೇ ಇವರನ್ನ ಜರ್ಮನಿಯ ಬರ್ಲಿನ್ ವಿಶ್ವವಿದ್ಯಾಲಯ ನೈನ್ಟೀನ್ ಟ್ವೆಂಟಿಯಲ್ಲಿ ಇವರನ್ನು ಭೂಗೋಳಶಾಸ್ತ್ರದ ಪ್ರಾಧ್ಯಾಪಕರನ್ನಾಗಿ ಮೊಟ್ಟ ಮೊದಲ ಬಾರಿಗೆ ಆಯ್ಕೆ ಮಾಡಿಕೊಂಡರು ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತೇವೆ ಅಂದರೆ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟಾ ಮತ್ತು ಕಾರ್ಲ್ ರಿಟ್ಟರ್ ಅವರು ಇಬ್ಬರು ಒಂದೇ ದಿನ ಸಹಿತಾರೆ ಎಸ್ ಬ್ಯೂಟಿಫುಲ್ ಆಗಿ ಹದಿನೆಂಟು ನೂರ ಐವತ್ತೊಂಬತ್ತರಲ್ಲಿ ಎಸ್ ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟನ್ ಕಾರ್ಲ್ರಿಟ್ಟರೆ ಇಬ್ಬರು ಮರಣ ಹೊಂದುತ್ತಾರೆ ಈ ಮರಣ ಹೊಂದಿದ ದಿನಾಂಕ ಎಷ್ಟು ಬ್ಯಾಡ್ ಆಗಿತ್ತು ಅಷ್ಟು ವಿಶೇಷವಾಗಿತ್ತು ಸೊ ಯಾಕೆ ವಿಶೇಷ ಅಂತ ಕೇಳಿದ್ರೆ ಇದೇ ಹದಿನೆಂಟು ನೂರ ಐವತ್ತೊಂಬತ್ತರಂದೇ ನಮ್ಮ ಚಾರ್ಲ್ಸ್ ಡಾರ್ವಿನ್ ಅವರು ಇದೇ ಚಾರ್ಲ್ಸ್ ಡಾರ್ವಿನ್ ಅವರು ಏನು ಮಾಡಿದ್ರು ಅಂತ ಕೇಳಿದ್ರೆ ಸೊ ಜೀವ ವಿಕಾಸವಾದ ಸಿದ್ಧಾಂತವನ್ನ ಮಂಡನೆ ಮಾಡಿದರು ಚಾರ್ಲ್ಸ್ ಡಾರ್ವಿನ್ ಜೀವ ವಿಕಾಸವಾದ ಸಿದ್ಧಾಂತವನ್ನ ಮಂಡನೆ ಮಾಡಿದರು ಈ ಜೀವ ವಿಕಾಸವಾದ ಸಿದ್ಧಾಂತದ ಮುಖ್ಯ ವಿಚಾರಣೆ ಏನಪ್ಪಾ ಅಂತ ಹೇಳಿದ್ರೆ ಬಲಿಷ್ಠವಾದದ್ದು ಬದುಕುತ್ತದೆ ಹೌದಾ ಇನ್ನೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಪ್ರಕೃತಿಯಲ್ಲಿ ಮಾನವ ಅಥವಾ ಜೀವಿಗಳ ಉಳಿವು ಪ್ರಕೃತಿಯ ಆಯ್ಕೆಯಾಗಿದೆ ಅಂತಲೂ ಕೂಡ ಚಾರ್ಲ್ಸ್ ಡಾರ್ವಿನ್ ಅವರು ಹೇಳ್ತಾರೆ ಇದೆ ಬ್ಯೂಟಿಫುಲ್ ವಿಚಾರಗಳು ಇದು ಏನಪ್ಪಾ ಅಂತೇಳಂದರೆ ಹತ್ತೊಂಬತ್ತನೇ ಶತಮಾನದ ವೇಳೆಗೆ ಏನಾಯಿತು ಭೂಗೋಳಶಾಸ್ತ್ರ ಬ್ರ್ಯಾಂಚಸ್ಗಳು ಆರಂಭವಾಗಿಬಿಟ್ಟವು ಎರಡು ರೀತಿಯಾಗಿ ಭೂಗೋಳಶಾಸ್ತ್ರ ಅಧ್ಯಯನ ಆರಂಭವಾಯಿತು ಒಂದು ಪ್ರಾಕೃತಿಕ ಅಥವಾ ನೈಸರ್ಗಿಕ ಭೂಗೋಳಶಾಸ್ತ್ರ ಇನ್ನೊಂದು ಏನಪ್ಪಾ ಅಂತೇಳಂದರೆ ಮ್ಯಾನ್ ಮೇಡ್ ಜಿಯೋಗ್ರಫಿ ಅಥವಾ ಹುಮೆನ್ ಜಿಯೋಗ್ರಫಿ ಮಾನವ ಭೂಗೋಳಶಾಸ್ತ್ರ ಒಂದು ಮಾನವ ಭೂಗೋಳಶಾಸ್ತ್ರ ಆರಂಭವಾಯಿತು ಇನ್ನೊಂದು ಏನಪ್ಪ ಅಂದರೆ ನೈಸರ್ಗಿಕ ಭೂಗೋಳಶಾಸ್ತ್ರ ಸರ್ ಹಾಗಾದರೆ ಈ ನೈಸರ್ಗಿಕ ಭೂಗೋಳ ಶಾಸ್ತ್ರವನ್ನು ನಾವು ನೋಡುವುದಾದರೆ ಯಾವುದು ನ್ಯಾಚುರಲ್ ಆಗಿದೆಯೋ ಅಥವಾ ನೈಸರ್ಗಿಕವಾಗಿದೆಯೋ ಈ ಪ್ರಕೃತಿಯಲ್ಲಿ ಮೊಟ್ಟ ಮೊದಲಿನಿಂದ ಬಳುವಳಿಯಾಗಿ ಯಾವುದು ಬಂದಿದೆಯೋ ಅದನ್ನೇ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ನೈಸರ್ಗಿಕ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ ಇದರಲ್ಲಿ ನದಿ ಭೂಗೋಳ ಶಾಸ್ತ್ರ ನದಿ ಭೂಗೋಳಶಾಸ್ತ್ರ ಜಲ ಭೂಗೋಳಶಾಸ್ತ್ರ ಹೌದಾ ವಾಯು ಭೂಗೋಳ ಶಾಸ್ತ್ರ ಸಾಕನಷ್ಟು ಭೂಗೋಳಶಾಸ್ತ್ರಗಳು ಶಾಸ್ತ್ರ ನದಿ ಭೂಗೋಳಶಾಸ್ತ್ರ ಭೂಗೋಳ ಶಾಸ್ತ್ರ ಭೂಕಂಪನ ಭೂಗೋಳಶಾಸ್ತ್ರ ಶಾಸ್ತ್ರ ಭೂಗೋಳಶಾಸ್ತ್ರ ಭೂಗೋಳ ಶಾಸ್ತ್ರ ಪ್ರಾಣಿ ಭೂಗೋಳಶಾಸ್ತ್ರ ಹಲವಾರು ವಿಚಾರಗಳು ಏನಪ್ಪ ಅಂದರೆ ನ್ಯಾಚುರಲ್ ಆಗಿರುವಂಥದ್ದು ಅಲ್ವಾ ಎಸ್ ಇದೇ ವಿಚಾರವನ್ನು ಎರಡನೇ ಹಂತದಕ್ಕೆ ಬಂದಾಗ ಮಾನವ ಭೂಗೋಳಶಾಸ್ತ್ರಕ್ಕೆ ಬಂದಾಗ ಈ ಮಾನವ ಭೂಗೋಳಶಾಸ್ತ್ರ ಅಂತಕ್ಕಂಥದ್ದು ಏನಾಯಿತು ಅಂತೇಳಿದ್ರೆ ಎಲ್ಲಿಯವರೆಗೆ ಮನುಷ್ಯನು ತನ್ನ ನಾಗರಿಕತೆಯನ್ನು ಬೆಳೆದು ಬಂದ್ನೋ ಹೌದಾ ನಾಗರಿಕತೆಯತ್ತ ಬೆಳೆದು ಬಂದನು ಅಲ್ಲಿಯಿಂದ ಆರಂಭವಾಗ್ತದೆ ಬ್ಯೂಟಿಫುಲ್ ಆಗಿ ಮಾನವ ಭೂಗೋಳ ಶಾಸ್ತ್ರ ಇದೇ ಮಾನವ ಭೂಗೋಳ ಶಾಸ್ತ್ರವನ್ನ ಹಲವಾರು ಭಾಗಗಳನ್ನಾಗಿ ಮಾಡ್ತೀವಿ ಒಂದು ವಾಣಿಜ್ಯ ಭೂಗೋಳ ಶಾಸ್ತ್ರ ಹೌದಲ್ವಾ ವಾಣಿಜ್ಯ ಭೂಗೋಳ ಶಾಸ್ತ್ರ ರಾಜಕೀಯ ಭೂಗೋಳ ಶಾಸ್ತ್ರ ರಾಜಕೀಯ ಭೂಗೋಳ ಶಾಸ್ತ್ರ ನೆಕ್ಸ್ಟ್ ಏನಪ್ಪ ಅಂದರೆ ಜನಸಂಖ್ಯಾ ಭೂಗೋಳ ಶಾಸ್ತ್ರ ಜನಸಂಖ್ಯಾ ಭೂಗೋಳ ಶಾಸ್ತ್ರ ಜನಸಂಖ್ಯಾ ಭೂಗೋಳ ಶಾಸ್ತ್ರ ನೆಕ್ಸ್ಟ್ ಬ್ಯೂಟಿಫುಲ್ಲಾಗಿ ಮಾನವ ಭೂಗೋಳಶಾಸ್ತ್ರ ಮಾನವ ಭೂಗೋಳಶಾಸ್ತ್ರ ನಗರ ಭೂಗೋಳಶಾಸ್ತ್ರ ಸಾಂಸ್ಕೃತಿಕ ಭೂಗೋಳಶಾಸ್ತ್ರ ಸಾಂಸ್ಕೃತಿಕ ಭೂಗೋಳಶಾಸ್ತ್ರ ಸಾರಿಗೆ ಭೂಗೋಳಶಾಸ್ತ್ರ ವಸತಿ ಭೂಗೋಳಶಾಸ್ತ್ರ ಹೀಗೆ ಹಲವಾರು ಭೂಗೋಳಶಾಸ್ತ್ರದ ಬ್ರಾಂಚಸ್ಗಳು ಆರಂಭವಾದವು ಆದ್ದರಿಂದಲೇ ಭೂಗೋಳಶಾಸ್ತ್ರವನ್ನು ಏನಂತ ಕರಿತೀವಿ ಗೊತ್ತಾ ದ ಮದರ್ ಆಫ್ ದ ಆಲ್ ಸಬ್ಜೆಕ್ಟ್ಸ್ ಅಂತ ಕರಿತೀವಿ ಭೂಗೋಳಶಾಸ್ತ್ರವನ್ನು ಎಲ್ಲ ವಿಷಯಗಳ ಜನಕ ಅಥವಾ ತಾಯಿ ಅಂತ ಕರಿತೀವಿ ಇದೇ ಕಾರಣಕ್ಕಾಗಿಯೇ ಎಸ್ ಹಾಗಾದರೆ ವಾಣಿಜ್ಯ ಭೂಗೋಳಶಾಸ್ತ್ರದ ಪಿತಾಮಹ ಯಾರು ಚಿಶೋಲ್ಮ ಅಂತಕ್ಕಂಥ ವ್ಯಕ್ತಿ ಚಿಶೋಲ್ಮ ಚಿಶೋಲ್ಮ ವಾಣಿಜ್ಯ ಭೂಗೋಳಶಾಸ್ತ್ರದ ಪಿತಾಮಹ ಚಿಶೋಲ್ಮ ನೆಕ್ಸ್ಟ್ ರಾಜಕೀಯ ಭೂಗೋಳಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ಎಸ್ ಬ್ಯೂಟಿಫುಲ್ ಆಗಿ ಈ ರಾಜಕೀಯ ಭೂಗೋಳ ಶಾಸ್ತ್ರದ ಪಿತಾಮ ಜೆ ಹೆಚ್ ಮಕಿಂದರ್ ಜೆಹೆಚ್ ಮಕಿಂದರ್ ಜೆಹೆಚ್ ಮಕಿಂದರ್ ನೆಕ್ಸ್ಟ್ ಜನಸಂಖ್ಯಾ ಭೂಗೋಳ ಶಾಸ್ತ್ರದ ಪಿತಾಮ ಯಾರಪ್ಪ ಜಿ ಟಿ ತ್ರಿವಾರ್ತ ಜಿ ಟಿ ತ್ರಿವಾರ್ತ ನೆಕ್ಸ್ಟ್ ಮಾನವ ಭೂಗೋಳ ಶಾಸ್ತ್ರದ ಪಿತಾಮ ವಿಲಿಯಂ ರಾಡ್ಜಲ್ ಗೊತ್ತಾಯ್ತಲ್ಲ ರಾಡ್ಜಲ್ ರಾಜ್ಯಲ್ಲ ಅಂತ ಅಂತೇಳಿದ್ರೆ ಮಾನವ ಭೂಗೋಳ ಶಾಸ್ತ್ರದ ಪಿತಾಮಹ ಹೀಗೆ ಸಾಕನಷ್ಟು ಎಲ್ಲಾ ಭೂಗೋಳ ಶಾಸ್ತ್ರಗಳನ್ನ ಆರಂಭ ಆಗ್ತದೆ ನೆಕ್ಸ್ಟ್ ಇಲ್ಲಿ ಒಂದು ಭೂಗೋಳ ಶಾಸ್ತ್ರ ಬರುತ್ತೆ ಯಾವ್ದಪ್ಪ ನೈಸರ್ಗಿಕ ಭೂಗೋಳ ಶಾಸ್ತ್ರದಲ್ಲಿ ಯಾವ್ದೋ ಬ್ಯೂಟಿಫುಲ್ ಆಗಿ ಬರ್ತದೆ ಭೂಗರ್ಭಶಾಸ್ತ್ರ ಅಂತೇಳಂದು ಈ ಭೂಗರ್ಭ ಶಾಸ್ತ್ರದ ಪಿತಾಮಹ ಯಾರು ಭೂಗರ್ಭ ಶಾಸ್ತ್ರದ ಪಿತಾಮಹ ಅಲ್ಬರ್ಟ್ ಫಂಕ್ ಅಂತ ಬರ್ತಾರೆ ಅಲ್ಬರ್ಟ್ ಫಂಕ್ ಅಲ್ಬರ್ಟ್ ಫಂಕ್ ಇವರು ಭೂಗರ್ಭಶಾಸ್ತ್ರವನ್ನು ಆರಂಭ ಮಾಡ್ತಾರೆ ಜಿಯ ಮಾರಪಾಲಜಿ ಅಂತ ಕರಿತೀವಿ ಅಲ್ಬರ್ಟ್ ಫಂಕ್ ಅವರು ಇದೇ ರೀತಿಯಾಗಿ ವಿಶೇಷವಾಗಿ ಹತ್ತೊಂಬತ್ತನೇ ಶತಮಾನದಲ್ಲಿ ಭೂಗೋಳಶಾಸ್ತ್ರ ಹಲವಾರು ಶಾಖೆಗಳಾಗಿ ಇಲ್ಲಿಯವರೆಗೂ ಬೆಳೆದು ಬಂದಿದೆ ಸೊ ಇದನ್ನೇ ಏನಪ್ಪಾ ಅಂತೇಳಂದ್ರೆ ಭೂಗೋಳಶಾಸ್ತ್ರದ ಹಿನ್ನೆಲೆ ಭಾಗ ಎರಡು ವಿಶೇಷವಾಗಿ ಕೇಳಿದಿರಿ ಸೊ ಇನ್ನೊಮ್ಮೆ ಏನಪ್ಪಾ ಅಂತೇಳಂದ್ರೆ ಯಾರು ನಮ್ಮ ಒಂದು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಸೊ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕವಾಗಿ ಸದಾ ನೋಟಿಫೈ ಆಗಿರಿ